ಈಗ ನಿಮ್ಮನ್ನು ಲವ್ ಮಾಡುವಂಥವ್ರು ಅದು ಯಾರೇ ಆಗಿರಲಿ, ಅಪ್ಪ ಅಮ್ಮ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಜೊತೆಗೆ ಹುಟ್ಟಿದವರು, ಹೆಂಡತಿ, ಗಂಡ ಇಲ್ಲ ಲವ್ವರ್, ರಿಲೇಟಿವ್ಸ್ ಯಾರೇ ಆಗಿರಲಿ, ಅವರು ನಿಮ್ಮನ್ನು ಮಿಸ್ ಮಾಡೋ ಹಾಗೆ ಮಾಡಿಸೋದು ಹೇಗೆ ಅಂದರೆ, ನೀವು ಯಾವಾಗಪ್ಪ ಮೆಸೇಜ್ ಮಾಡ್ತೀರಾ, ಯಾವಾಗಪ್ಪ ಕಾಲ್ ಮಾಡ್ತೀರಾ, ಯಾವಾಗಪ್ಪ ನಿಮ್ಮನ್ನು ನೋಡೋದು, ಹಾಗೆಲ್ಲ ಮಿಸ್ ಮಾಡ್ತಾರಲ್ವ, ಹಾಗೆ ಮಾಡೋದು ಹೇಗೆ, ಅದಕ್ಕೆ 10 ಟ್ರಿಕ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಫಸ್ಟ್ ಒನ್, ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದನ್ನು ಕಮ್ಮಿ ಮಾಡಬೇಕು. ಈಗ ನಾವು ಇಷ್ಟಪಟ್ಟವರ ಜೊತೆ ಜಾಸ್ತಿಯಾದ ಟೈಮ್ ಇರಬೇಕು ಅಂತ ನೆನೆಸ್ತೇವೆ, ಹೌದು, ಬಟ್ ಹಾಗೆ ನೀವು ಮಾಡಬಾರ್ದು. ಯಾಕೆಂತ ಹೇಳಿದರೆ, ನೀವು ಯಾವಾಗ ನೋಡಿದ್ರು ಅವ್ರ ಜೊತೆ ಇತ್ತಾನೆ ಇದ್ದರೆ ಮಿಸ್ ಮಾಡೋಕ್ಕೆ ಅಲ್ಲಿ ಟೈಮ್ ಎಲ್ಲಿದೆ, ಮಿಸ್ ಮಾಡೋಕ್ಕೆ ಅಲ್ಲಿ ಗ್ಯಾಪ್ ಎಲ್ಲಿದೆ, ಸೊ ಗ್ಯಾಪ್ ಕೊಟ್ಟರೆ ತಾನೇ ಮಿಸ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವಾಗ ನೋಡಿದ್ರು 24 ಗಂಟೆ ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಇರೋದು ಅಂತ ಹೇಳಿ ಮಾಡಿದೆ. ಸ್ವಲ್ಪ ಹೊತ್ತು ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಿ, ಎಲ್ಲಾದರೂ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಡಿ. ಆಗ ಬಂದುಬಿಟ್ಟು ಒಂದು ಸ್ವಲ್ಪ ಮಿಸ್ ಮಾಡೋಕ್ಕೆ ಅವರಿಗೂ ಬಂದುಬಿಟ್ಟು ಚಾನ್ಸ್ ಸಿಗುತ್ತೆ ಮಿಸ್ ಮಾಡ್ತಾರೆ. ಎರಡನೇದು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಈಗ ಯಾವಾಗಲೂ ಒಂದು ಮನುಷ್ಯನಿಗೆ ಎಂತಹ ವ್ಯಕ್ತಿಯನ್ನು ಇಷ್ಟ ಆಗುತ್ತೆ ಅಂತ ಹೇಳಿದರೆ, ಜಾಸ್ತಿ ಸೋಷಿಯಲೈಸ್ ಆಗುವಂಥವ್ರು, ಜಾಸ್ತಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಇರುವಂಥವ್ರನ್ನೆಲ್ಲ ಜಾಸ್ತಿಯಾಗಿ ಇಷ್ಟ ಆಗುತ್ತೆ ಯಾರಿಗಾದರೂ. ಸೊ ನೀವು ಬಂದುಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಅಂದರೆ, ನೀವು ಫ್ರೆಂಡ್ಸ್ನ ಮಿಸ್ ಮಾಡಿಸ್ಬೇಕು ಅಂತ ಹೇಳಿದರೆ ಫ್ಯಾಮಿಲಿ ಜೊತೆ, ಫ್ಯಾಮಿಲಿನ ಮಿಸ್ ಮಾಡಿಸ್ಬೇಕು ಅಂತ ಹೇಳಿದರೆ ಫ್ರೆಂಡ್ಸ್ ಜೊತೆ. ಹಾಗೆ ಬಂದುಬಿಟ್ಟು ನೀವು ಟೈಮ್ ಸ್ಪೆಂಡ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನೀವು ಒಂದು ಅವರ ಕಡೆ ಜಾಸ್ತಿಯಾಗಿ ಗಮನ ಕೊಡಲಿಲ್ಲ ಅಂತ ಹೇಳಿ ಅವರು ನಿಮ್ಮ ಕಡೆ ಗಮನ ಕೊಡುವಂಥದ್ದು ಜಾಸ್ತಿ ಆಗುತ್ತೆ. ಇನ್ನೊಂದು ಬಂದುಬಿಟ್ಟು ನೀವು ತುಂಬ ಸೋಷಿಯಲೈಸ್ ಆಗ್ತೀರಾ, ನಿಮ್ಮ ಮೈಂಡ್ ಫ್ರೀ ಆಗುತ್ತೆ, ನಿಮಗೆ ಬಂದುಬಿಟ್ಟು ಒಂದು ಸ್ವಲ್ಪ ಚೇಂಜ್ ಸಿಗುತ್ತೆ, ಆಗ ಬಂದುಬಿಟ್ಟು ನಿಮ್ಮ ಲವ್ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಸ್ವಲ್ಪ ದೂರ ಇದ್ದರೆ ಲವ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ವ, ಮಿಸ್ ಮಾಡುವಂಥದ್ದು ಹಾಗೆ ಜಾಸ್ತಿ ಆಗುತ್ತೆ. ಮೂರನೇದು, ನಿಮ್ಮ ಕೆಲಸದಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ. ಈಗ ಯಾರಿಗಾದರೂ ನಾವು ಒಬ್ಬರನ್ನ ಪ್ರೀತಿಸ್ತಿದ್ದೇವೆ ತುಂಬ, ಅವರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಕೆಲಸವನ್ನು ಆಚೆ ಸೈಡಿಗೆ ಬಿಟ್ಟಿರ್ತೇವೆ, ಹೌದು ತಾನೆ? ನಮಗೆ ಒಂದು ಕೆಲಸ ಇರುತ್ತೆ, ನಮಗೆ ಒಂದು ಪ್ಯಾಷನ್ ಇರುತ್ತೆ, ಕನಸು ಇರುತ್ತೆ, ಅದನ್ನೆಲ್ಲ ಸೈಡಿಗೆ ಬಿಟ್ಟು ಅವ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಿರ್ತೇವೆ. ಬಟ್ ಹಾಗೆ ಯಾವಾಗ ನೋಡಿದರೂ ಮಾಡದೆ ಸ್ವಲ್ಪ ಕಮ್ಮಿ ಮಾಡಿಕೊಂಡು ನಿಮ್ಮ ಕೆಲಸದಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ. ನೀವು ಬಂದುಬಿಟ್ಟು ಒಂದು ಕೆಲಸದಲ್ಲಿ ಫುಲ್ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಿದ್ದೀರಾ, ನಿಮಗೆ ಅದರ ಮೇಲೆ ಪ್ಯಾಷನ್ ಇದೆ ಅಂತ ಹೇಳುವಾಗ ಅವರಿಗೆ ಬಂದುಬಿಟ್ಟು ನಿಮ್ಮ ಮೇಲೆ ಇಷ್ಟ ಜಾಸ್ತಿ ಆಗುತ್ತೆ, ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ನಿಮ್ಮ ಕಡೆಗೆ ಜಾಸ್ತಿ ಬರಲಿಕ್ಕೆ ಟ್ರೈ ಮಾಡ್ತಾರೆ. ಯಾಕಂತ ಹೇಳಿದರೆ, ಈಗ ಯಾರಾದರೂ ಒಬ್ಬರು ಗೋಲ್ಸ್ನ ನೋಡಿ ಓಡ್ತಿದ್ದಾರೆ ಅಂತ ಹೇಳಿದರೆ ಅವ್ರನ್ನ ಎಲ್ರಿಗೂ ಇಷ್ಟ ಆಗುತ್ತಲ್ವಾ? ಹಾಗೆ. ನಾಲ್ಕನೇದು, ಅವರು ಮಲಗುವಾಗ ಲಾಸ್ಟಾಗಿ ನಿಮ್ಮ ನೆನಪು ಬರೋ ಹಾಗೆ ಏನಾದ್ರೂ ಮಾಡಬೇಕು ನೀವು. ಅಂದರೆ ಅವ್ರ ಹತ್ರ ಮಾತಾಡುವಂಥದ್ದು, ಗುಡ್ ನೈಟ್ ಹೇಳುವಂಥದ್ದು, ಲಾಸ್ಟಾಗಿ ಮಾತಾಡಿ ಮಲಗುವಂಥದ್ದೆಲ್ಲ ಹೇಳುವಂಥದ್ದು ನಾನು, ನೀವು ಅವ್ರ ಹತ್ರ ಮಾತಾಡಬಾರ್ದು, ನೀವೇನು ಮೆಸೇಜು ಮಾಡಬಾರ್ದು, ಬಟ್ ಲಾಸ್ಟಾಗಿ ಅವ್ರು ಮಲಗುವಾಗ ನಿಮ್ಮ ನೆನಪು ಅವ್ರಿಗೆ ಆಗಬೇಕು. ಹಾಗೆ ಏನಾದರೂ ಮಾಡಿ, ಲೈಕ್ ಈಗ ಅವರು ವಾಟ್ಸಪ್ಪಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನೀವೇನಾದರೂ ಸ್ಟೇಟಸ್ ಆಗೋದು, ಆಗ ಸ್ಟೇಟಸ್ ನೋಡ್ತಾರೆ, ನಿಮ್ಮ ನೆನಪಾಗುತ್ತೆ. ಇಲ್ಲ ನೀವೇನಾದರೂ ಪೋಸ್ಟ್ ಹಾಕುವಂಥದ್ದು ಫೇಸ್ಬುಕ್ ಇನ್ಸ್ಟಾದಲ್ಲೆಲ್ಲ ಪೋಸ್ಟ್ ಹಾಕುವಂಥದ್ದು, ಇಲ್ಲ ನೀವು ಅವ್ರು ಮಲಗುವಾಗ ಲಾಸ್ಟಾಗಿ ಏನಾದರೂ ಒಂದು ವಿಷಯವನ್ನು ನೋಡ್ತಾರೆ ಅಂತ ಹೇಳಿದರೆ, ಆ ನೆನಪಾಗಿ ನೀವೇನಾದ್ರು ಒಂದು ವಿಷಯವನ್ನ ಕೊಟ್ಟರೆ ಬಂದುಬಿಟ್ಟು ಅವರಿಗೆ ನೆನಪಾಗತ್ತಲ್ಲ, ಹಾಗೆ ನೀವು ಯೋಚಿಸಿ ನಿಮ್ಗೆ ಏನಾದರೂ ಸಿಗತ್ತೆ. ಸೊ ಅಂತಹ ವಿಷಯವನ್ನು ನೀವು ಮಾಡಿದರೆ ಲಾಸ್ಟಾಗಿ ಅವರಿಗೆ ಬಂದುಬಿಟ್ಟು ನಿಮ್ಮ ನೆನಪಾಗಬೇಕು. ಯಾಕೆಂತ ಹೇಳಿದ್ರೆ, ಈಗ ಲಾಸ್ಟಾಗಿ ನಾವು ಮಲಗುವಾಗ ಯಾರ ಬಗ್ಗೆ ನೆನೆಸ್ತೇವೋ ಅವರ ಬಗ್ಗೆನೇ ನಾಳೆ ದಿನ ಫುಲ್ಲಾಗಿ ನೆನೆಸ್ತಾ ಇರ್ತೇವಂತೆ. ಸೊ ಅದಕ್ಕೋಸ್ಕರ ಅಂತಹ ವಿಷಯನ ಟ್ರೈ ಮಾಡಿ. ಐದನೇದು, ನಿಮ್ಮ ಎಲ್ಲ ಸೀಕ್ರೆಟ್ಸ್ನ ಅವ್ರ ಹತ್ರ ಹೇಳಬೇಡಿ. ಈಗ ನಾರ್ಮಲ್ ಆಗಿ ಹೇಳ್ತಾರೆ, ನಾವೆಲ್ಲ ವಿಷಯನೂ ಹೇಳಿಬಿಟ್ಟು ಎಲ್ಲ ಸೀಕ್ರೆಟ್ಸ್ ಇಲ್ಲದೇ ಇದ್ದರೆ ಬಂದುಬಿಟ್ಟು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತೆ ಅಂತ. ಹೌದು, ಬಟ್ ಅದಕ್ಕಿಂತ ಎಲ್ಲವನ್ನೂ ಹೇಳಿಬಿಟ್ರೆ ಅಲ್ಲೊಂದು ಇಂಟ್ರೆಸ್ಟೇ ಅಲ್ಲ. ಸೊ ಅದಕ್ಕೋಸ್ಕರ ಕೆಲವೊಂದು ಸೀಕ್ರೆಟ್ಸ್ನ ನೀವು ನಿಮಗೋಸ್ಕರ ಇಟ್ಕೊಳ್ಳಿ. ಆ ಸೀಕ್ರೆಟ್ಸ್ನ ಯಾರಿಗೂ ಹೇಳಬೇಡಿ, ಅವ್ರ ಹತ್ರ ಹೇಳಲೇಬೇಡಿ. ಸ್ವಲ್ಪ ಟೀಸರ್ನ ಹಾಗೆ ಸ್ವಲ್ಪ ಮಾತ್ರ ಹೇಳಬೇಡಿ, ಮತ್ತು ಫುಲ್ಲಾಗಿ ಹೇಳಬೇಡಿ. ಯಾಕೆ ಹೇಳಿದ್ರೆ ಆಗ ಅವ್ರಿಗೆ ಏನಾಗುತ್ತೆ ಅಂದರೆ ಕುತೂಹಲ ಜಾಸ್ತಿ ಆಗುತ್ತೆ. ಅದು ಏನಾಗಿರ್ಬೋದು, ಇವ್ರ ಹತ್ರ ಇನ್ನೂ ತುಂಬ ಬಿಹೇವಿಯರ್ಸ್ ಇದೆ, ಇನ್ನೂ ತುಂಬ ವಿಷಯಗಳಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಇನ್ನೂ ಹೊಸ ವಿಷಯಗಳು ಇವ್ರ ಹತ್ರ ತುಂಬ ಇದೆ ಅಂತ ಹೇಳಿ ಅವರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಹೊರತು ಫುಲ್ ಇಂಟ್ರೆಸ್ಟ್ ಇಲ್ಲದೆ ಹೋಗೋದೇ ಇಲ್ಲ ಅವರಿಗೆ. ಆರನೇದು, ಅವರನ್ನು ತುಂಬ ಜಲಸ್ ಮಾಡಿಸ್ಬೇಡಿ. ಈಗ ನೀವು ಹೇಗೂ ಬಂದುಬಿಟ್ಟು ಅವರನ್ನು ಅವರಿಂದ ದೂರ ಇರ್ತೀರಾ, ಬೇರೆ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂತ ಹೇಳಿದರೆ ಆಲ್ರೆಡಿ ಅವ್ರಿಗೆ ಬಂದುಬಿಟ್ಟು ತುಂಬ ಬೇಜಾರಾಗುತ್ತೆ, ನಿಮ್ಮನ್ನು ಮಿಸ್ ಮಾಡ್ತಾರೆ. ಅದಕ್ಕೆ ಮೇಲೆ ಬಂದುಬಿಟ್ಟು ನೀವು ಹೊಸ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ನನಗೆ ನಿನ್ನಕ್ಕಿಂತ ಇಂಪಾರ್ಟೆಂಟ್ ಆದ ಜನ ಸಿಕ್ಕಿದ್ದಾರೆ ಅಂತ ಹೇಳಿ ಅವರನ್ನು ಜಲಸ್ ಮಾಡಿಸಿದರೆ ಅವ್ರಿಗೆ ಏನಾಗುತ್ತೆ ಅಂದರೆ, ಓಕೆ ಇವರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಹೋಯಿತು, ನಾನು ಯಾಕೆ ಮತ್ತೆ ಮತ್ತೆ ಇವರ ಹಿಂದೆನೇ ಹೋಗ್ತಿರ್ಬೇಕು ಅಂತ ನಿಮ್ಮನ್ನು ಅಲ್ಲೇ ಬಿಟ್ಬಿಡೋಕ್ಕೂ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಯಾರನ್ನು ಜಲಸ್ ಮಾಡಿಸ್ಬೇಡಿ. ನೀವು ಪ್ರೀತಿಸುವವರನ್ನು ಯಾವತ್ತೂ ಪ್ರೀತಿಯಿಂದ ನೋಡ್ಕೊಳ್ಳಿ, ಅವರನ್ನ ಜಲಸ್ ಮಾಡಿಸಿ ಹೊಟ್ಟೆ ಉರಿಸೆಲ್ಲ ನೋಡ್ಲಿಕ್ಕೆ ಹೋಗಬೇಡಿ. ಏಳನೇದು, ಲೇಟ್ ನೈಟ್ ಮಾತಾಡಿ. ಅಂದರೆ ಬಂದುಬಿಟ್ಟು 2 ಗಂಟೆ 3 ಗಂಟೆಗೆಲ್ಲ ನಾವು ಬಂದುಬಿಟ್ಟು ಕೆಲವರ ಹತ್ರ ಮಾತಾಡಿರ್ತೇವೆ, ಅವ್ರು ಬಂದುಬಿಟ್ಟು ತುಂಬ ಸ್ಪೆಷಲ್ ಆಗಿರ್ತಾರೆ, ಈಗದವರೆಗೂ ಬಂದುಬಿಟ್ಟು ನಮ್ಮ ಮನಸ್ಸಲ್ಲಿ ಅವರೊಂದು ಒಳ್ಳೆ ಜಾಗದಲ್ಲಿ ಇರ್ತಾರಲ್ವ. ಸೊ ಆ ಲೇಟ್ ನೈಟ್ ಮಾತಾಡೋರು ಬಂದುಬಿಟ್ಟು ನಮಗೆ ಯಾವತ್ತೂ ಸ್ಪೆಷಲ್ ಆಗಿನೇ ಇರ್ತಾರೆ. ಸೊ ಲೇಟ್ ನೈಟ್ ಮಾತಾಡಿ, ಅದಕ್ಕಿಂತ ಡೈಲಿ ಮಾತಾಡ್ಕೊಂಡ್ಬಿಡಿ. ಡೈಲಿ ಮಾತಾಡಿದ್ರೆ ಅದರಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ. ಯಾವಾಗಾದರೂ ಒಂದು ಸಲ ಬಂದುಬಿಟ್ಟು ನೀವು ಅವ್ರ ಹತ್ರ ತುಂಬ ಲೇಟ್ ನೈಟಲ್ಲಿ ಚಾಟ್ ಮಾಡಿದರೆ ಬಂದುಬಿಟ್ಟು ಅವರಿಗೆ ಯಾವಾಗಲೂ ನೀವು ಸ್ಪೆಷಲ್ ಒನ್ ಆಗಿರ್ತೀರ. ಅಂದರೆ ನಮಗೆ ಯಾವಾಗಲೂ ಅವ್ರು ನೆನಪಿರ್ತಾರಲ್ವ ಲೇಟಾಗಿ ಮಾತಾಡಿದ ಅವ್ರು ಯಾರಂತ. ಸೊ ಹಾಗೆ ನೀವು ಇರ್ತೀರ. ಎಂಟನೇದು, ಅವ್ರು ಹೇಳುವಂಥದ್ದನ್ನು ಕೇಳಿ. ಅವರಿಗೆ ಬಂದುಬಿಟ್ಟು ನಿಮ್ಮ ಲೈಫಲ್ಲಿ ಜಾಗ ಕೊಡಿ. ಈಗ ನೀವು ಬಂದುಬಿಟ್ಟು ಅವರನ್ನು ಯಾವಾಗಲೂ ಕೇರ್ ಮಾಡಿದೆ, ಅವ್ರು ಹೇಳುವಂಥದ್ದನ್ನು ಕೇಳದೆ, ಒಂಥರ ಹೀಗೇ ಇದ್ದರೆ ಬಂದುಬಿಟ್ಟು ಅವ್ರಿಗೆ ಹೇಗೆ ಬಂದುಬಿಟ್ಟು ನಿಮ್ಮ ಮೇಲೆ ಒಂದು ಒಪಿನಿಯನ್ ಬರುತ್ತೆ,
ಒಳ್ಳೆಯದಾಗಿ ರೆಸ್ಪಾಂಡ್ ಮಾಡಿ, ಆಗ ಬಂದ್ಬಿಟ್ಟು ನಿಮ್ಮ ಮೇಲೆ ಇಂಟ್ರೆಸ್ಟನ್ನು ಜಾಸ್ತಿ ಆಗುತ್ತೆ. ಒಂಬತ್ತನೇದು, ಅವರನ್ನು ವಿ ಐ ಪಿ ಹಾಗೆ ಟ್ರೀಟ್ ಮಾಡಬೇಕು. ಅಂದರೆ ಬಂದ್ಬಿಟ್ಟು ನೀವು ಅವರನ್ನು ಯಾವಾಗ ನೋಡಿದ್ರು ತಲೆ ಮೇಲೆ ತಿಬ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವರಿಗೆ ಅಂತ ಹೇಳಿ ಒಂದು ಸ್ಪೆಷಲ್ ಜಾಗ ಕೊಡಬೇಕು ನೀವು. ಅದು ಅವರಿಗೆ ಗೊತ್ತಾಗಬೇಕು. ನಾನು ಬಂದ್ಬಿಟ್ಟು ಇಷ್ಟು ಜನರ ಮಧ್ಯದಲ್ಲಿದ್ದರು, ನೀನು ಯಾವತ್ತೂ ನನಗೆ ಸ್ಪೆಷಲೇ, ನೀನು ಯಾವತ್ತೂ ನನಗೆ ಒಂದು ಸ್ಟೆಪ್ ಮೇಲೆ ಅಂತ ಹೇಳುವಂಥದ್ದನ್ನ ಅವರಿಗೆ ನೀವು ಅರ್ಥ ಮಾಡಿಸ್ಬೇಕು. ಅದು ಹೇಗೆ ಅಂತ ಹೇಳಿ ನಿಮಗೆ ಚೆನ್ನಾಗಿ ಗೊತ್ತು. ಹೋಗಿ ಡೈರೆಕ್ಟಾಗಿ ಹೇಳೋದಲ್ಲ ನೀನು ನನಗೆ ಸ್ಪೆಷಲ್ ಅಂತ, ಅದು ಅವರಿಗೆ ದೊಡ್ಡ ವಿಷಯದಾಗಿ ಅನಿಸಲ್ಲ. ಬಟ್ ನೀವು ಅವರಿಗೆ ಫೀಲ್ ಮಾಡಿಸ್ಬೇಕು ಅದನ್ನು, ಅದು ನಿಮ್ಮ ಕೆಲಸಗಳ ಮುಖಾಂತರ ಅವರಿಗೆ ಬಂದ್ಬಿಟ್ಟು ಅನ್ನಿಸ್ಬೇಕು, ಓ ಇವ್ರು ಯಾವತ್ತೂ ನಮಗೆ ನಮ್ಮನ್ನು ಸ್ಪೆಷಲಾಗಿ ಇಟ್ಟಿದ್ದಾರೆ ಅಂತ ಹೇಳುವಂಥದ್ದು ಅವರಿಗೆ ಫೀಲ್ ಆಗಬೇಕು. ಸೊ ಹಾಗೆ ಫೀಲ್ ಮಾಡಿಸಿ, ಅವಾಗ ಯಾವಾಗಲೂ ಬಂದ್ಬಿಟ್ಟು ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾರೆ. ಹತ್ತನೇದು, ಅವರನ್ನು ರೆಸ್ಪೆಕ್ಟ್ ಮಾಡಿ. ಈಗ ಯಾರಾದರೂ ನಮ್ಮನ್ನು ಪ್ರೀತಿಸ್ತಿದ್ದಾರೆ ಅಂತ ಹೇಳಿದರೆ ಅವರನ್ನು ನಾವು ತುಂಬ ಲೇಸಾಗಿ ತಗೊಳ್ತೇವೆ, ಅವರನ್ನು ತುಂಬ ನೆಗ್ಲೆಕ್ಟ್ ಮಾಡ್ತೇವಲ್ಲ. ಹಾಗೆ ಮಾಡಿದೆ ಅವರಿಗೆ ರೆಸ್ಪೆಕ್ಟ್ ಮಾಡಿ, ಅವರಿಗೆ ಒಂದು ಫೀಲಿಂಗ್ಸ್ ಇರುತ್ತೆ, ಎಮೋಷನ್ಸ್ ಇರುತ್ತೆ, ಥಾಟ್ಸ್ ಇರುತ್ತೆ, ಅದಕ್ಕೆಲ್ಲ ಒಂದು ವ್ಯಾಲ್ಯೂ ಕೊಡಿ, ಅವರಿಗೆ ಅಂತ ಒಂದು ಜಾಗ ಕೊಡಿ. ಸೊ ಅವರನ್ನು ರೆಸ್ಪೆಕ್ಟ್ ಮಾಡಿದರೆ ಅವರು ಆಟೋಮೆಟಿಕಲಿ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾರೆ, ಅಂದರೆ ತುಂಬ ಲವ್ ಮಾಡುವಾಗ ತುಂಬ ಮಿಸ್ ಮಾಡ್ತಾರೆ. ಸೊ ಈ 10 ವಿಷಯಗಳನ್ನು ಖಂಡಿತ ಟ್ರೈ ಮಾಡಿ, ಯಾರಾದರೂ ನಿಮ್ಮನ್ನು ಮಿಸ್ ಮಾಡಬೇಕು ಅಂತ ಹೇಳಿದರೆ, ಆ್ಯಂಡ್ ಆಲ್ಸೋ ಇದು ಹೇಗೆ ಅನಿಸಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ತಿನ್ನೋ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇದ್ದೋಗಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಈ ಥರ ತುಂಬ ವೀಡಿಯೋಸ್ ಮಾಡಿದ್ದೀನಿ, ಇಲ್ಲಿ ಲಿಂಕ್ ಕೊಡ್ತೀನಿ, ಖಂಡಿತ ಕ್ಲಿಕ್ ಮಾಡಿ ನೋಡಿ.